ಯಾಕಂದ್ರೆ ನಾವು ಬಂದು ಹಲವಾರು ಅಸೋಸಿಯೇಷನ್ ಅಲ್ಲಿ ಇದೀನಿ ನಾನು. ಸೊ ಅದೇ ರೀತಿಯಲ್ಲಿ ನಾವು ಎಲ್ಲರ ಜೊತೆಗೂ ನಾವು ಬಂದು ಮೀಟ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗತ್ತೆ ಏನಾಗ್ತಿದೆ. ಸೊ ವಾಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್, ಅಡ್ಮಿಷನ್ ಮುಂಚೆನೆ ನೀವು ಡಿಸೈಡ್ ಮಾಡಿ, ನಾನು ಹೀಗೆ ಜೀವನ ಮಾಡ್ಬೇಕಂತಿದ್ದೀನಿ, ನಾನು ಹೀಗೆ ವಿದ್ಯೆ ಕಲಿಬೇಕಂತಿದ್ದೀನಿ, ನನ್ಗೆ ಎಲ್ಲಿ ಸೂಟ್ ಆಗತ್ತೆ ಅಲ್ಲಿ ಹೋಗಿ ನಾನು ಅಡ್ಮಿಷನ್ ತಗೊಳ್ತೀನಿ ಅಂತ. ಒಂದ್ ಕಡೆ ಅಲ್ಲಿ ನಿಮ್ಗೆ ಅಂತಹ ಒಂದು ಏನು ಅಂದ್ರೆ ನಿಮ್ಗೆ ಫ್ರೀಡಮ್ ಅಲ್ಲಿ ಇಲ್ಲ ಅಂದ್ರೆ ನೀವು ಅಲ್ಲಿ ಹೋಗ್ಬೇಕಾಗಿಲ್ಲ. ಸರಿ ಇದೆ, ಏನು ಉಮರ್ ಶರೀಫ್ ಅವ್ರು ಹೇಳಿದ 100% ರೈಟ್ ಇದೆ. ಅವ್ರು ಹೇಳಿದಾಗೆ ಅಂದ್ರೆ ಅವ್ರಿಗೆ ಕಂಫರ್ಟ್ ಇಲ್ಲ ಅಂದ್ರೆ ಅಲ್ಲಿ ಹೋಗ್ಲೇಬಾರ್ದಿತ್ತು. ಇನ್ನೊಂದು, ಇವ್ರು ಇವತ್ತು ಬುರ್ಕಾ ಹಾಕೊಂಡು ಹೋಗ್ತಾರೆ ಅಂದ್ರೆ ಮಂಗಳೂರು ಆ ಕಡೆ, ಲಾಸ್ಟ್ ಟೈಮ್ ನಾವು ತೀರ್ಥಹಳ್ಳಿ ಗೊತ್ತಿರ್ಬೋದು, ತೀರ್ಥಹಳ್ಳಿ ಮತ್ತೆ ಕೊಪ್ಪ ಈ ಎಲ್ಲಾ ಕಡೆಗಳಲ್ಲಿ ಏನಾಯ್ತು, ಬುರ್ಕಾ ಹಾಕೊಂಡು ಹೆಣ್ಮಕ್ಳು ಬಂದ್ರು ಅಂತ ಹೇಳಿ ಅಲ್ಲಿನ ಎಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲ ಕೇಸರಿ ಶಾಲ್ ಹಾಕೊಂಡು ಹೋಗ್ಬಿಟ್ರು. ಅಂದ್ರೆ ಸ್ಕೂಲ್ ನಲ್ಲಿ ಒಂದು ವಸ್ತ್ರ ಸಂಹಿತೆ ಅಂತ ಇರುತ್ತೆ, ಅದನ್ನ ಪಾಲನೆ ಮಾಡೋದು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕರ್ತವ್ಯ ಇದೆ, ಅದನ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಲೇಬೇಕಾಗುತ್ತೆ. ಇವ್ರು ಇವತ್ತು ನಾಳೆ ಮಂಗಳೂರು ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇರ್ಬೋದು, ಮಂಗಳೂರಲ್ಲಿ ಅಂದ್ರೆ ಜಾಸ್ತಿ ಈ ತರ ಘಟನೆಗಳು ಆಗ್ತಾನೆ ಇರುತ್ತೆ. ಕಾಲೇಜಿನಲ್ಲಿ ಲಾಸ್ಟ್ ಟೈಮ್ ಈ ತರ ಯಾವ ಹುಡುಗಿಗೆ ಹೇಳಿದ್ಲು, ಲಾಸ್ಟ್ ಟೈಮ್ ರೂಲ್ಸ್ ಇರ್ಲಿಲ್ಲ, ಈ ಸರಿ ರೂಲ್ಸ್ ಆಗಿದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಆ ಪ್ರಿನ್ಸಿಪಲ್ ಅಲ್ಲಿನ ಪರಿಣಾಮವನ್ನು ಅವ್ರು ಎದುರಿಸಿದ್ದಾರೆ. ಎಲ್ಲಾ ಅಲ್ಲಿನ ಹಿಂದೂ ಇವರು ಶಾಲ್ ಹಾಕೊಂಡು ಹೋದ್ರೆ ಏನಾಗ್ಬಹುದು, ಗಂಡು ಮುಸ್ಲಿಂ ಅವರು ಅವ್ರದ್ದು ಟೋಪಿ ಹಾಕೊಂಡು ಅಥವಾ ಬುರ್ಕಾ ಹಾಕೊಂಡು ಹೋದ್ರೆ ಕಾಲೇಜಿನ ನೀತಿ ಸಂಹಿತೆಯಲ್ಲಿ ಪಾಲನೆ ಮಾಡ್ದಂಗ ಆಗತ್ತೆ. ಅದಕ್ಕೋಸ್ಕರ ಏನು ಪ್ರಿನ್ಸಿಪಲ್ ಹೇಳಿದ್ರಲ್ಲ, ಈ ವರ್ಷದ ಸೇಫ್ಟಿ ದೃಷ್ಟಿಯಿಂದ ಅಲ್ಲಿನ ಪ್ರಿನ್ಸಿಪಲ್ ಹೇಳಿದ್ದು 100% ಸರಿ ಇದೆ, ನಾವು ಅವರಿಗೆ ಸಪೋರ್ಟ್ ಮಾಡೋ ಸರಿ. ರೈಟ್, ಡಾಕ್ಟರ್ ನಿರಂಜನ ಆರಾಧ್ಯ ಅವರೇ, ಮೇಲ್ನೋಟಕ್ಕೆ ಇಲ್ಲಿ ನಮ್ಮ ಪ್ಯಾನೆಲ್ ಅಲ್ಲಿ ಕೂತಿರ್ತಕ್ಕಂತ ಡಾಕ್ಟರ್ ಉಮರ್ ಶರೀಫ್ ಅವರಾಗಿರ್ಲಿ ಅಥವಾ ಭವ್ಯ ಅವರಾಗಿರ್ಲಿ, ಬಹಳ ಸೆನ್ಸಿಬಲ್ ಆಗಿ ಪಾಪ ಇವ್ರು ಮಾತನಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಈ ಸಮಸ್ಯೆ ಇಷ್ಟೊಂದು ಸರಳವಾದಂತ ವಿಚಾರ, ಎಲ್ರಿಗೂ ಅರ್ಥ ಆಗುವಂತ ವಿಚಾರ ಅಂತ ಅನ್ಸುತ್ತೆ. ಆದ್ರೆ ಇದರ ಏನು ತರಂಗಗಳಿದೆಯಲ್ಲ, ಬಹಳ ದೂರಕ್ಕೆ ಹರಡಿದೆ ಅಂತ, ಇದರ ಪರಿಣಾಮ ಬಹಳ ಗಾಢವಾಗಿಯೂ ಕೂಡ ಆಗಿದೆ ಸಮಾಜದ ಮೇಲೆ ಅಂತ ಭವ್ಯಗೌಡ ಅವರು ಹೇಳಿದ ಕೊಪ್ಪದ ವಿಚಾರನ ನಾನು ನೆನಪು ಮಾಡೋದಕ್ಕೆ ಬಯಸ್ತೀನಿ. ಕೊಪ್ಪದಲ್ಲಿ ಏನಾಯ್ತು ಅಂತಂದ್ರೆ, ವಿದ್ಯಾರ್ಥಿಗಳು ಇದು ಸಾಕಷ್ಟು ದಿನಗಳವರೆಗೆ ಸ್ಟ್ರೆಚ್ ಆಯ್ತು, ಬುರ್ಕಾ ತಾವು ತೆಗೆಯೋದಕ್ಕೆ ಅವ್ರು ನಿರಾಕರಿಸಿದ್ರು, ಇವ್ರು ಕೇಸರಿ ಶಾಲ ಹಾಕೊಂಡು ಬರ್ದು, ಅಲ್ಲೊಂದು ಸಂಘರ್ಷಕ್ಕೆ ಕಾರಣ ಆಯ್ತು ಅಂತ. ಸೊ ಆಕ್ಚುಲಿ ಹೇಗೆ ನೋಡ್ಬೇಕು ಇದನ್ನ ನಾವು, ಶಿಕ್ಷಣ ತಜ್ಞರ ತಾವೇನು ಹೇಳ್ತೀರಿ? ಒಂದು, ಅವ್ರು ಹೇಳಿದಷ್ಟು ಸರಳವಾದ ಪ್ರಶ್ನೆ ಅಲ್ಲ ಇದು. ಈ ಪ್ರಶ್ನೆ ಯಾರು ಎತ್ತಿದ್ದಾರೆ, ಯಾವ ಹಿನ್ನೆಲೆಯಿಂದ ಈ ಪ್ರಶ್ನೆ ಬರ್ತಿದೆ, ಯಾಕೆಂತ ಹೇಳಿದ್ರೆ ಒಂದು ಹೆಣ್ಮಗು ಹಾಕೊಳ್ತಕ್ಕಂಥ ಬಟ್ಟೆಗೂ ಮತ್ತು ಆ ಕಾಲೇಜಿನ ಕ್ಯಾಂಪಸ್ನ ವಾತಾವರಣನೇ ಕದಡೋಗುತ್ತೆ ಅನ್ನೋದಕ್ಕೂ ನಿಜವಾಗ್ಲೂ ಅರ್ಥಹೀನ. ಅದು ಅರ್ಥಹೀನ, ಅದು ಅದರಲ್ಲಿ ಏನಿದೆ? ಈಗ ನೀವು ಒಂದು ಸಂಪ್ರದಾಯವನ್ನು ಇಟ್ಕೊಂಡಿರ್ತೀರಿ, ಒಂದಷ್ಟು ಬಾಲ್ಯದಿಂದಲೇ ಆ ಮಕ್ಕಳನ್ನ ಒಂದಷ್ಟು ಸಂಪ್ರದಾಯಗಳಲ್ಲಿ ಒಂದಷ್ಟು ಇದರಲ್ಲಿ ಬೆಳೆಸಿರ್ತಾರೆ. ಸೊ ಹಾಗಾಗಿ ಆ ಮಗು ಆ ಬುರ್ಕ ಹಾಕೊಂಡು ಹೋಗೋದ್ರಿಂದ ಇಡೀ ಕಾಲೇಜಿನ ಕ್ಯಾಂಪಸ್ ವಾತಾವರಣನೇ ಏನೋ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅನ್ನೋದು ಇದೆಯಲ್ಲ, ಅದು ಸ್ವಲ್ಪ ಇಟ್ ಈಸ್ ಟೂ ಮಚ್. ಸೊ ಅದು ಒಪ್ಲಾರದಂತ ವಿಚಾರ. ಆಗ ಆ ರೀತಿ ನೋಡೋದು ಅಲ್ಲ, ಶಿಕ್ಷಣ ಅಲ್ಲ. ಒಂದೇನಂದ್ರೆ ಹಿಂದೆ ಅನೇಕ ಆಗಾದ್ರೆ ಅನೇಕ ಕಾಲೇಜ್ಗಳಲ್ಲಿ ಹೆಣ್ಮಕ್ಳು ಬಳೆ ಹಾಕೊಂಡ್ ಬರಬಾರ್ದು, ಕುಂಕುಮ ಇಟ್ಕೊಂಡ್ ಬರಬಾರ್ದು, ಹೂ ಮುಡ್ಕೊಂಡ್ ಬರಬಾರ್ದು ಅಂತ ಹೇಳ್ತಿದ್ರು. ಇಲ್ಲಿ ಪ್ರಶ್ನೆ ಏನಂದ್ರೆ, ನಾವು ಕೆಲವೊಂದು ಅವ್ರು ಏನು ಸಂಪ್ರದಾಯದಲ್ಲಿ ಬೆಳೆದಿರ್ತಾರೆ ಅದನ್ನ ಗೌರವಿಸ್ಬೇಕಾಗುತ್ತೆ. ಆಮೇಲೆ ನೀವು ಒಂದು ಕಾಲೇಜ್ ತೆಗೆದ ತಕ್ಷಣ ಪ್ರಶ್ನೆ ಎತ್ತಬೇಕು ಸರ್, ನನ್ ಡೌಟ್ ಇರೋದು, ಈಗ ಹೆಣ್ಮಕ್ಳು ಬಳೆ ಹಾಕೊಂಡ್ ಬರಬಾರ್ದು, ಕುಂಕುಮ ಹಾಕೊಂಡ್ ಬರಬಾರ್ದು ಅಂತ ಇವತ್ತಿಗೂ ನೂರಾರು ಇದೆ. ಪ್ರಶ್ನೆಯನ್ನ ಯಾರು ಎತ್ತಬೇಕು, ಯಾರು ಅಲ್ಲಿ ನೋಡಿ, ಒಂದು ಇನ್ಸ್ಟಿಟ್ಯೂಷನ್ ಏನಿದೆ, ಇಟ್ಸ್ ಅನ್ ಇನ್ಸ್ಟಿಟ್ಯೂಷನ್ ಆಫ್ ಪ್ಲೂರಲಿಸಮ್, ಬಹುತ್ವ. ಭಾರತದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಡೈವರ್ಸಿಟಿಯನ್ನು ಒಪ್ಕೊಂಡಿದ್ದೇವೆ, ವೈವಿಧ್ಯತೆಯನ್ನ, ವೈವಿಧ್ಯ ಸಂಸ್ಕೃತಿಯನ್ನ, ಭಾಷೆಯನ್ನ, ಡ್ರೆಸ್ ಎಲ್ಲವನ್ನು ಹೌದು. ಬರ್ತೀನಿ ಮೇಡಮ್, ಟು ಬಿ ವೆರಿ ಫ್ರಾಂಕ್, ಈ ಬಹುತ್ವ ಅನ್ನೋ ಪದವನ್ನ, ಸೆಕ್ಯುಲರಿಸಂ ಅನ್ನೋ ಪದವನ್ನ, ಎರಡೂ ಪದವನ್ನ ನಮ್ಮಲ್ಲಿ ಅನೇಕರು ಗುರಾಣಿಯಾಗಿ ಮತ್ತು ಒಂದು ಹಿಪೋಕ್ರೆಟಿಕ್ ರೀತಿನಲ್ಲಿ, ಅಂದ್ರೆ ತಮಗೆ ಬೇಕಾದಾಗ ಅದು ಗುರಾಣಿ, ತಮಗೆ ಬೇಡವಾದಾಗ ಅದನ್ನು ತೆಗೆದಾಕ್ಬಿಡೋ ಮುಖವಾಡ, ಈ ತರ ಬಳಸ್ಕೊಂಡಿದ್ದಾರೆ ಅಂತ. ಬಹುತ್ವ ಒಂದು ಸಮುದಾಯದವರಿಗೆ ಅನುಕೂಲ ಆಗುವಾಗ ಅದು ಬಹುತ್ವ ಆಗುತ್ತೆ, ಇನ್ನೊಂದು ಸಮುದಾಯದವ್ರು ನಾವು ಕಚ್ಚೆ ಪಂಚೆ ಉಟ್ಕೊಂಡು ಜುಟ್ಟು ಬಿಟ್ಕೊಂಡು ಬರ್ತೀವಿ ಅಂತಂದ್ರೆ ಅದು ಬಹುತ್ವ ಆಗುತ್ತೆ, ಅನಾಗರಿಕತೆ ಆಗುತ್ತೆ, ಸಾಂಸ್ಕೃತಿಕ ಪುರೋಹಿತ ಶಾಹಿ ಆಗುತ್ತೆ, ವರ್ಣಾಶ್ರಮ ಆಗುತ್ತೆ. ಅದು ಅದನ್ನ ಎರಡೂ ನೆಲೆಯಲ್ಲಿ ನಾವು ನೋಡ್ಬೇಕು. ಇದನ್ನ ಮಾತ್ರ ನಾವು ವಿರೋಧ ಮಾಡ್ತೇವೆ, ಆ ರೀತಿ ನೋಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನೀವು ಒಂದು ಕಾಲೇಜು ಅಥವಾ ಏನೋ ಶಾಲೆಗೆ ಅನುಮತಿ ಕೊಟ್ಟ ತಕ್ಷಣ ಇಟ್ಸ್ ಎ ಪಬ್ಲಿಕ್ ಇನ್ಸ್ಟಿಟ್ಯೂಷನ್,
ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಅನ್ನ ನೀವು ನನ್ನ ಐಡೆಂಟಿಟಿಯನ್ನ ನನ್ನ ಧರ್ಮದ ಐಡೆಂಟಿಟಿಯನ್ನ ಉಳಿಸ್ಕೊಳ್ಳಿಕ್ಕೆ ನೀನು ನಿನ್ನ ಧರ್ಮದ ಐಡೆಂಟಿಟಿನಾಗ್ಲಿ ಅಥವಾ ಆ ಡ್ರೆಸ್ ಕೋಡ್ನಾಗ್ಲಿ ಹಾಕೊಂಡ್ಬರೋದು ಅಥವಾ ನೀನು ಹೂವು ಮುಡ್ಕೋಬಾರ್ದು ಬಳೆ ಹಾಕೋಬಾರ್ದು ಅನ್ನೋದು ಅದು ಎಷ್ಟು ಮಟ್ಟಿಗೆ ಸರ್ ಮಿಷನರಿಗಳು ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಎಂಟರ್ ಆದ ವಸಾಹತುಶಾಹಿ ಸಂದರ್ಭನ ನಾನು ನೆನ್ಪು ಮಾಡ್ಕೋತೀನಿ. ಅವತ್ತಿನಿಂದ ಇವತ್ತಿನವರೆಗೂ ಸಾವಿರ ಸಾವಿರ ಸ್ಕೂಲ್ಗಳು ಉಮರ್ ಶರೀಫ್ ಅವರು ಓದ್ತಾರೆ, ಭವ್ಯ ಅವರು ಓದ್ತಾರೆ, ಸಾವಿರ ಸಾವಿರ ಲಕ್ಷಾಂತರ ಸಂಖ್ಯೆಯ ಸ್ಕೂಲ್ಗಳಲ್ಲಿ ಇವತ್ತಿಗೂ ಕೂಡ ಅದನ್ನ ಕ್ರಿಶ್ಚಿಯನ್ ಶಾಲೆಗಳು ಅಂತಲೇ ನೋಡಲಾಗ್ತಾ ಇದೆ. ಇಸ್ಲಾಂನಲ್ಲಿ ಇವತ್ತಿಗೂ ಕೂಡ ಮದರಸಾಗಳಲ್ಲಿ ಶಿಕ್ಷಣವನ್ನು ಕೊಡಲಾಗ್ತಾ ಇದೆ, ಧಾರ್ಮಿಕ ಶಿಕ್ಷಣವನ್ನು ಮದರಸಾ ಇಸ್ ಅ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್. ನಾನು ಹೇಳ್ತಿರೋದು ಶಾಲಾ ಕಾಲೇಜುಗಳು ಏನು ಸರ್ಕಾರದಿಂದ ಅನುಮತಿಯನ್ನ ಪಡಿತವೆ, ಪಬ್ಲಿಕ್ ಇನ್ಸ್ಟಿಟ್ಯೂಷನ್. ಮುಸ್ಲಿಮರು ನಡೆಸುವಂತ ಇದರಲ್ಲಿ ಹೇಗಿದೆ ಸರ್ ಶರೀಫ್? ಸರ್ ಮುಸ್ಲಿಮರು ನಡೆಸುವ ಶಾಲಾ ಕಾಲೇಜಲ್ಲಿ ಹೆಂಗಿದೆ ನೋಡಿ. ಮುಸ್ಲಿಮರಲ್ಲಿ ಅವರಲ್ಲಿ ಕೂಡ ಬಹಳ ವಿವಿಧ ನಿಯಮಗಳು ಉಂಟು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಟೋಟಲಿ ಎವ್ರಿಬಡಿ ಇಸ್ ಫ್ರೀ, ನಿಮ್ ಇಷ್ಟ ಪ್ರಕಾರ ಬನ್ನಿ ಅಂತ. ಕೆಲವು ಇನ್ಸ್ಟಿಟ್ಯೂಷನ್ಸ್ ಏನಂದ್ರೆ ಅವ್ರಿಗೂ ಕೆಲವು ಕಂಡೀಷನ್ಸ್ ಇರುತ್ತೆ, ಯಾಕೆ ಡ್ರೆಸ್ ಹಾಕೊಂಡು ಬರಬೇಕು. ನೋಡಿ, ನಮ್ಮ ಸ್ಕೂಲ್ನಲ್ಲಿ ಏನಂದ್ರೆ ವಿ ಹ್ಯಾವ್ ಹಿಜಾಬ್ ಸಿಸ್ಟಮ್, ಹೆಂಗಸರು ಬಂದು ಹಿಜಾಬ್ ನಲ್ಲಿ ಬರಬೇಕಂತ. ಇವಾಗ ನಾನ್ ಮುಸ್ಲಿಂ ಬರ್ತಾರೆ, ನಾವು ಅವ್ರಿಗೆ ಫೋರ್ಸ್ ಮಾಡಂಗಿಲ್ಲ. ಸೊ ನಾವು ಅವ್ರಿಗೆ ಏನ್ ಗೊತ್ತಾ, ನೀವು ಯಾವುದೇ ಒಂದು ಡ್ರೆಸ್, ನಿಮ್ ಡ್ರೆಸ್ ಹಾಕೊಳ್ಳಿ, ಸ್ಯಾರಿ ಹಾಕೊಳ್ತೀರಾ ಸ್ಯಾರಿ ಹಾಕೊಳ್ಳಿ, ಮತ್ತೆ ನೀವು ನಿಮ್ ಬೇಕಾಗಿದ್ದ ಚುಡಿದಾರ್ ಹಾಕೊಳ್ತೀರಾ ಚುಡಿದಾರ್ ಹಾಕೊಳ್ಳಿ. ಬಟ್ ವಾಟ್ ಈಸ್ ಅಕ್ಸೆಪ್ಟಬಲ್ ವಿತ್ ಇನ್ ಚುಡಿದಾರ್, ಚುಡಿದಾರ್ ಒಳಗೆ ಯಾವ ಡ್ರೆಸ್ ಅಕ್ಸೆಪ್ಟಬಲೋ ಅದು ನೀವು ಹಾಕೊಳ್ಬೇಕಾಗಿರುತ್ತೆ. ನೋಡಿ, ಕೆಲವು ನಿಯಮಗಳು ಬೇರೆ ಇರ್ಬೋದು, ಬಟ್ ಏನಂದ್ರೆ ವೆನ್ ಯು ಸೇ ಸೆಕ್ಯುಲರ್, ನಾವು ಬಂದು ಸೆಕ್ಯುಲರ್ ಆಗಿದ್ದೀವಿ, ಇಟ್ ಇಸ್ ನಾಟ್ ಒನ್ ಸೆಮಿನರಿ. ಇವಾಗ ಇವರು ಹೇಳ್ದಂಗೆ ಒಂದ್ ವೇಳೆ ಒಂದು ಮದ್ರಸಾ ಇಲ್ಲ ಸೆಮಿನರಿ ಆದ್ರೆ ಒಂದು ರಿಲಿಜಿಯಸ್ ಕಮ್ಯುನಿಟಿಗೆ ಸೇರ್ಪಡ್ತಾರೆ. ಆದ್ರೆ ಇಲ್ಲಿ ಬಂದು ಇಫ್ ಯು ಆರ್ ಸೇಯಿಂಗ್ ಸೆಕ್ಯುಲರ್, ಮತ್ತೆ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ, ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡ್ಬೇಕಾಗಿರುತ್ತದೆ. ಸೊ ಅಲ್ಲಿ ಬಂದು ನನ್ನ ಅಭಿಪ್ರಾಯ ಏನಂದ್ರೆ, ಫಸ್ಟ್ ತಿಳುವಳಿಕೆ ಪಡೆದುಕೊಂಡು ಅವ್ರು ಒಂದ್ ವೇಳೆ ನಮ್ಗೆ ಬೇಕಾಗಿದ್ದ ಅನುಕೂಲ ಮಾಡ್ಕೊಡ್ತಾ ಇಲ್ಲ ಅಂದ್ರೆ ಬೇಕಿಲ್ಲ, ನಮ್ ಬೇಕಿಲ್ಲ, ಯಾಕೆ ಅಲ್ಲಿ ಹೋಗ್ಬಿಟ್ಟು ಫೈಟ್ ಮಾಡೋದು, ನಮ್ ಬೇಕಿಲ್ಲ, ಬೇರೆ ಇನ್ಸ್ಟಿಟ್ಯೂಷನ್ಸ್ ಇದೆ, ಅಲ್ಲಿ ಹೋಗಿ ನೀವು ಬಂದು ವಿದ್ಯೆ ಕಲೀರಿ. ಸೊ ಎರಡು ಹರಿತವಾದ ವಾದಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು, ಶಿಕ್ಷಣ ಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳ ರೀತಿನಲ್ಲಿ ಶಿಕ್ಷಣವನ್ನ ಕೊಡಬಹುದೇ, ಆ ತರದ ನಿಯಮಗಳನ್ನ ಹೇರಬಹುದೇ, ಒಂದು. ಎರಡನೆಯದು, ವಿದ್ಯಾರ್ಥಿಗಳು ತಮ್ಮ ಧರ್ಮವನ್ನ ಮೈಮೇಲೆ ಧರಿಸಿಕೊಂಡು ಶಿಕ್ಷಣ ಪಡೆಯೋದಕ್ಕೆ ಸಾರ್ವಜನಿಕ ಸಂಸ್ಥೆಗಳಿಗೆ ಹೋಗಬಹುದೇ, ಎಲ್ಲಾ ಧರ್ಮದವರಿಗೂ ಈ ಇದನ್ನ ಸಮಾನವಾಗಿ ನೋಡಲಾಗತ್ತಾ? ಈಗ ಬುರ್ಕಾ ಹಾಕೊಂಡ್ ಬಂದ್ರು, ದೋತೆ ಇಟ್ಕೊಂಡು ಹಣೆಗೆ ನಾಮ ಇಟ್ಕೊಂಡು ಬಂದ್ರು, ಯಾ ಹೇಗೆ ಬಂದ್ರು ಓಕೆ ಅಂತ ಹೇಳಲಾಗತ್ತಾ? ಸ್ವಾತಂತ್ರ್ಯ ಎಲ್ಲಾ ತರದಲ್ಲೂ ಇದೆಯಾ? ಸಾಕಷ್ಟು ಸೂಕ್ಷ್ಮವಾಗಿದೆ ಈ ಒಂದು ವಿಚಾರ ಅಂತ ಅದಕ್ಕೆ ನಾನು ಹೇಳಿದ್ದು. ಚರ್ಚೆ ಮಾಡೋಣ ಚಿಕ್ಕ ಬ್ರೇಕ್ನ ನಂತರ. ಕಾಲೇಜು ಆಡಳಿತ ಮಂಡಳಿ ಹೇಳುವ ಯೂನಿಫಾರ್ಮಿಟಿಯನ್ನ ಫಾಲೋ ಮಾಡ್ತಾ ಇಲ್ಲ ಈ ವಿದ್ಯಾರ್ಥಿನಿ. ಕ್ಲಾಸ್ ರೂಮ್ ಒಳಗಡೆ ಬುರ್ಕಾ ಹಾಕೊಂಡು ಹಿಜಾಬ್ ಹಾಕೊಂಡು ಕೂತ್ಕೊಂಡಿರ್ತಾರೆ. ಸೊ ಇದು ನಮ್ಮ ಸಮಾನತೆಯ ಶಿಕ್ಷಣಕ್ಕೆ ಧಕ್ಕೆ ತರುತ್ತೆ ಅನ್ನೋದು ಕಾಲೇಜು ಆಡಳಿತ ಮಂಡಳಿಯ ವಾದ. ಸೊ ಈ ವಿದ್ಯಾರ್ಥಿನಿಯ ದೃಷ್ಟಿಯಿಂದ ನೋಡಿದ್ರೆ ಆಕೆ ಹೇಳ್ತಾ ಇರ್ತಕ್ಕಂಥದ್ದು, ಇದು ನನ್ನ ಹಕ್ಕು, ನನ್ನ ಧಾರ್ಮಿಕವಾದಂತ ಉಡುಗೆ, ಇದನ್ನ ನಾನು ಧರಿಸೋದಕ್ಕೆ ಬಯಸ್ತೀನಿ ಅಂತ. ಸೊ ಯಾರ್ದು ಸರಿ ಅಂತ ಉಮರ್ ಶರೀಫ್ ಅವರ, ಯಾರ್ದು ಸರಿ ಅಂತ? ಇವಾಗ ಏನಂದ್ರೆ ನೋಡಿ, ಕ್ರಿಶ್ಚಿಯನ್ಸ್ ಬಗ್ಗೆ ನಾವು ಅರ್ಥ ಮಾಡಕ್ಕೆ ಬಹಳ ಕಷ್ಟ ಆಗ್ತಿದೆ. ಅಂದ್ರೆ ಅಲ್ಲಿ ಫಾದರ್ ಬಂದು ಫುಲ್ ಆಗಿ ಡ್ರೆಸ್ ಹಾಕೊಳ್ತಾರೆ, ಆಲ್ಮೋಸ್ಟ್ ನೋಡೋದ್ರೆ ನಾವು ಬುರ್ಕಾ ಹಾಕಂಗೆ ಫುಲ್ ಆಗಿ ಹಾಕೊಂಡಿರ್ತಾರೆ. ಅಲ್ಲಿ ಹೆಂಗಸರು ಬಂದು ಫುಲ್ ಸ್ಕರ್ಟ್ ಹಾಕ್ಸ್ಬಿಟ್ಬಿಡ್ತಾರೆ. ಇದು ಏನಂದ್ರೆ ಅರ್ಥ ಮಾಡಕ್ಕಾಗ್ತಿಲ್ಲ. ಯಾರಿಗೆ ಫುಲ್ ಕವರ್ ಮಾಡಬೇಕೋ ಅವ್ರನ್ನ ಬಂದು ಫ್ರೀ ಆಗಿ ಬಿಟ್ಬಿಡ್ತಾರೆ, ಯಾರು ಸ್ವಲ್ಪ ನಾರ್ಮಲ್ ಆಗಿ ಹಾಕೊಳ್ಬೋದ ಅವ್ರನ್ನ ಬಂದು ಫುಲ್ ಆಗಿ ಮಾಡ್ಬಿಡ್ತಾರೆ. ನೋಡಿ, ಇವಾಗ ಏನಂದ್ರೆ ನಾವ್ ಏನ್ ಅನ್ಕೊಳ್ತೀವಿ ಅಂದ್ರೆ, ಹೋಗುವಾಗ ಒಂದು ಕಾಲೇಜ್ ಹೋಗ್ಲಿ, ಎಲ್ಲಿ ಬೇಕಾದ ವಿದ್ಯೆ ಕಲಿಯಕ್ಕೆ ಹೋಗುವಾಗ ಮಾಡೆಸ್ಟಿ ಬೇಕಿದೆ. ಬಹಳ ಸೂಕ್ಷ್ಮವಾದಂತ ವಿಚಾರ ನನಗೆ ತಿಳಿಸ್ಕೊಡಿ ಉಮರ್ ಶರೀಫ್ ಅವರೇ. ಇವತ್ತು ಬುರ್ಖಾನ ನೋಡಿದ್ರೆ ನಮಗ್ ಯಾಕೆ ಭಯ ಆಗತ್ತೆ? ಮುಖ ಮುಚ್ಚುವ ಹಿಜಾಬ್ ಅನ್ನ ನೋಡಿದ್ರೆ ಭಾರತೀಯರಿಗೆ ಯಾಕೆ ಭಯ ಆಗತ್ತೆ? ಶ್ರೀಲಂಕನರಿಗೆ ಯಾಕೆ ಭಯ ಆಗತ್ತೆ? ಶ್ರೀಲಂಕಾದ ಅಂಗಡಿಗಳಲ್ಲಿ ಯಾಕೆ ಬುರ್ಖಾ ನಿಷೇಧಿಸಲಾಗಿದೆ ಅಂತ, ಯುರೋಪಿಯನ್ನರಿಗೆ ಯಾಕೆ ಭಯ ಆಗತ್ತೆ? ಬೆಲ್ಜಿಯಂ, ಡೆನ್ಮಾರ್ಕ್, ಫ್ರಾನ್ಸ್, ವೈ? ಇವಾಗ ಏನಂದ್ರೆ ಮುಖ ಕವರ್ ಮಾಡೋದಿದೆಲ್ಲ, ಅದನ್ನ ನಾವು ಬಂದು ಬುರ್ಖಾ ಅಂತ ಹೇಳಲ್ಲ, ದಟ್ ಇಸ್ ನಿಕಾಬ್. ಇವಾಗ ಅವ್ರಿಗೆ ಭಯ ಯಾಕೆ ಬರುತ್ತೆ ಅಂದ್ರೆ ಒಳಗಿರೋದು ಯಾರಂತ ಗೊತ್ತಾಗ್ತಿಲ್ಲ. ಸೊ ಆದ್ದರಿಂದ ಯಾವ ಉಲಮಾಗಳು, ಪಂಡಿತರು, ಇಸ್ಲಾಮಿನ ಪಂಡಿತರು ಈ ನಿಕಾಬ್ ಅನ್ನು ಧರಿಸಬೇಕಂತ ಹೇಳ್ತಾರೋ ಅವರೇ ಹೇಳ್ಕೊಳ್ತಾರೆ, ಕೆಲವು ಜಾಗದಲ್ಲಿ ಸೆಕ್ಯೂರಿಟಿ ರೀಸನ್ಸ್ ಗೋಸ್ಕರ, ಇಲ್ಲ ಐಡೆಂಟಿಟಿ ಪರ್ಪಸ್ ಗೋಸ್ಕರ, ಇಲ್ಲ ಮೆಡಿಕಲ್ ರೀಸನ್ಸ್ ಗೋಸ್ಕರ ನೀವು ಅದನ್ನ ಮುಚ್ಚಬೇಡಿ, ಮುಖವನ್ನ ಓಪನ್ ಮಾಡಿ ಇಟ್ಟಿರಿ ಅಂತ. ಹಾಗಾಗಿ ಕೆಲವು ಜಾಗದಲ್ಲಿ ನಾವು ಹೋಗುವಾಗ, ಇವಾಗ ಏರ್ಪೋರ್ಟ್ ಆಗುತ್ತೆ, ಏರ್ಪೋರ್ಟ್ ನಲ್ಲಿ ಹೋಗುವಾಗ ನಾವು ಚೆಕ್ ಮಾಡುವಾಗ ಮುಖ ಎಲ್ಲ ತೋರಿಸಬೇಕಾಗಿರುತ್ತೆ. ಸೋ
ಇಟ್ ಈಸ್ ಕ್ವೈಟ್ ಪ್ರಾಕ್ಟಿಕ್ಯಾಲಿಟಿಯನ್ನು ನೋಡಬೇಕು. ನಾವು ಕೆಲವು ಜಾಗದಲ್ಲಿ ಇಲ್ಲ ನಾನು ಬಂದು ಮುಖವನ್ನು ನಾನು ತೋರಿಸೋದೇ ಇಲ್ಲ ಅಂತ ಇರೋಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮ ಪಂಡಿತರು ಕೂಡ ಯಾರ ಮುಖವನ್ನು ಮುಚ್ಚಬೇಕಂತ ಹೇಳ್ಕೊಳ್ತಾರೋ ಇನ್ ಪಬ್ಲಿಕ್ ಪ್ಲೇಸಸ್. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಕೆಲವು ಜಾಗದಲ್ಲಿ ಹೆಂಗಸರು ಸೇಫ್ ಆಗಿ ಹೋಗೋಕ್ಕಾಗಲ್ಲ. ನಾವು ಮತ್ತೆ ಮುಸಲ್ಮಾನ್ ಇಲ್ಲ ಕಾರ್ಪೊರೇಟ್ ವರ್ಲ್ಡ್ ನಲ್ಲಿ ಬುರ್ಖಾವನ್ನ ನೀವು ಹೇಳಿಕೊಳ್ಳುವ ಧಾರ್ಮಿಕ ಉಡುಗೆ ಅಥವಾ ಸಾಂಸ್ಕೃತಿಕ ಉಡುಗೆ ಬುರ್ಖಾವನ್ನ ಅಪರಾಧಿ ಕೃತ್ಯಗಳಿಗೆ ಭಯೋತ್ಪಾದಕ ಕೃತ್ಯಗಳಿಗೆ ಬಹಳ ಬಳಸಿಕೊಳ್ಳಲಾಗಿದೆ, ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಪ್ರಪಂಚದಾದ್ಯಂತ. ಅಷ್ಟು ದೂರ ಹೋಗಬೇಡಿ, ಆ ಕಾರಣಕ್ಕೆ ಬುರ್ಖಾ ಕಂಡ್ರೆ ಹೆದರಿಕೆ ಆಗುತ್ತೆ. ಅಷ್ಟು ದೂರ ಹೋಗಬೇಡಿ, ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಕೆಲವು ಹೆಂಗಸರು ಅವ್ರು ಮುಸ್ಲಿಂಗಳೇ ಇಲ್ಲ, ಆದ್ರೆ ಬಾಯ್ ಫ್ರೆಂಡ್ ಜೊತೆಗೆ ಹೋಗ್ಬೇಕಂದ್ರೆ ಬುರ್ಖಾ ಹಾಕೊಂಡು ಫೇಸ್ ಕವರ್ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಕಾರ್ಪೊರೇಟ್ ನಲ್ಲಿ ನೀವು ನೋಡಕ್ ಹೋದ್ರೆ ರೋಡ್ ಸೈಡ್ ನಲ್ಲಿ ಇರುವಾಗ ಕಾರ್ಪೊರೇಟ್ ನಲ್ಲಿ ಇರೋರು ಹೆಂಗಸರು ಅವ್ರು ಬುರ್ಖಾ ಕೂಡ ಹಾಕೊಳ್ಳಲ್ಲ, ಫೇಸ್ ಕವರ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಾವು ಅವ್ರನ್ನೂ ನಿಲ್ಸಬೇಕಾಗಿರುತ್ತೆ. ಸೊ ರೂಲ್ ಅಂತ ಒಂದು ಬಂದ್ರೆ ಮೇಕ್ ಇಟ್ ಆಸ್ ಅ ರೂಲ್, ನೀವು ಮುಚ್ಚಬಾರದು ಮುಖ ಮುಚ್ಚಬಾರದು, ನೀವು ಇಂತಹ ಡ್ರೆಸ್ ಹಾಕಲು ಬಂದ್ರೆ ನನ್ಸ್ಗಳು ಬಿಡಬಾರದು. ನನ್ಸ್ಗಳು ನೀವು ನೋಡಿದ್ರೆ ಯಾಕೆ ಒಂದು ಸಮಾನವಾದಂತ ನಾ ಭವ್ಯಗೌಡ ಅವ್ರಿಗೆ ಬರೋದಕ್ಕಿಂತ ಮುಂಚೆ ಫಾತಿಮಾ ಈ ವಿದ್ಯಾರ್ಥಿನಿ ನೇರ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಫಾತಿಮಾ ಅವರೇ. ಫಾತಿಮಾ ನಮಸ್ತೆ. ನಮಸ್ತೆ. ಹಾ, ಏನ್ ಹೇಳಕ್ ಬಯಸ್ತೀರಿ ಫಾತಿಮಾ? ಏನಾಯ್ತು? ಏನಾಯ್ತು ಅಂದ್ರೆ ಸೆಕೆಂಡ್ ಪಿ ಯು ಸಿ ಅಡ್ಮಿಷನ್ ಹೋದಾಗ ಅವ್ರು ಹೇಳಿದ್ದಾರೆ ನಿಮ್ಗೆ ಅಡ್ಮಿಷನ್ ಕೊಡಲ್ಲ. ಯಾಕಂದ್ರೆ ಕೇಳಿದಾಗ ಅವ್ರು ಹೇಳಿದ್ದಾರೆ ನೀವು ಕ್ಲಾಸ್ ರೂಮ್ ಒಳಗೆ ಸ್ಕಾಫ್ ಹಾಕಿ ಕುತ್ಕೊಳ್ತಾರೆ. ಆ ರೀಸನ್ ಗಾಗಿ ಅಡ್ಮಿಷನ್ ಕೊಡಲ್ಲ ನಿಮ್ಗೆ. ಓಕೆ, ನಿಮ್ಗೆ ಗೊತ್ತಿರ್ಲಿಲ್ವಾ ಅಲ್ಲಿ ಯೂನಿಫಾರ್ಮ್ ಹಾಕ್ಬೇಕು, ಕ್ಲಾಸ್ ರೂಮ್ ಒಳಗಡೆ ಸ್ಕಾರ್ಫ್ ಎಲ್ಲ ಹಾಕಿ ಯೂನಿಫಾರ್ಮ್ ಅಲ್ಲದ ಬೇರೆ ಉಡುಗೆ ಹಾಕೋ ಹಾಗೆ ಇಲ್ಲ ಅಂತ ನಿಮ್ಗೆ ಹೇಳಿರ್ಲಿಲ್ವಾ ಅವ್ರು ಮೊದಲು? ಅಡ್ಮಿಷನ್ ಟೈಮ್ ಅಲ್ಲಿ ಅವ್ರು ಹೇಳಿಲ್ಲ ನಮ್ಗೆ ಸ್ಕಾರ್ಫ್. ಕಾಲೇಜ್ ರೂಲ್ಸ್ ಇರ್ಲಿಲ್ಲ? ಇಲ್ಲ, ಕಾಲೇಜ್ ಕ್ಯಾಲೆಂಡರ್ ಅದಲ್ಲೂ ಕೂಡ ಇಲ್ಲ, ಅದರಲ್ಲಿ ಕೂಡ ಇಲ್ಲ ಇಂತ ರೂಲ್ಸ್. ಯಾವ ಕಾರಣಕ್ಕೋಸ್ಕರ ಫಾತಿಮಾ ರೇ ಈಗ ಕಾಲೇಜಿಗೆ ಹೋಗೋದು ಕಲಿಯೋದಕ್ಕೆ ಅಂತ ಸಹಜವಾಗಿ ಅನ್ಕೋತೀವಿ, ಯಾವ ಕಾರಣಕ್ಕೋಸ್ಕರ? ನಾನು ಸುಮ್ನೆ ಕುತೂಹಲ ತಿಳುವಳಿಕೆ ದೃಷ್ಟಿಯಿಂದ ಮಾತ್ರ ನಿಮ್ಗೆ ಕೇಳ್ತಾ ಇದೀನಿ, ನಿಮ್ಗೆ ಯಾಕೆ ಬುರ್ಕಾ ಹಾಕೊಂಡೇ ಹೋಗ್ಬೇಕು ಅಂತ ಅನ್ಸುತ್ತೆ ಅಂತ? ನಾವು ಬುರ್ಕಾ ಅಥವಾ ಸ್ಕಾರ್ಫ್? ಬುರ್ಕಾ ಸ್ಕಾರ್ಫ್ ಅದು ನಾನು ಅದು ಆಸ್ ಎ ಮುಸ್ಲಿಂ ಅದು ನನ್ಗೆ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅದು. ಸೊ ಒನ್ ಸೆಕೆಂಡ್ ಹೇಳಿ 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 ಫಾತಿಮಾ ಮಾತಾಡಿ ಮಾ. ಸೊ ಅದು ಇಂಗ್ಲಿಷ್ ಅಲ್ಲಿ ಮಾತನಾಡ್ಬೋದಾ? ಡೆಫಿನೆಟ್ಲಿ ಡೆಫಿನೆಟ್ಲಿ, ಪ್ಲೀಸ್ ಗೋ ಅಹೆಡ್. ಸೊ ಇಟ್ಸ್ ಎ ಪಾರ್ಟ್ ಆಫ್ ಮೀ. From my childhood I have been wearing my hijab and it's like suddenly so naturally it's a part of you. ಓಕೆ, ನಾನು ಮೇಡಮ್ ಫಾತಿಮಾ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಫಾತಿಮಾ ಸರಿ, ಇವಾಗ ನೀವು ಯಾವ ಸಬ್ಜೆಕ್ಟ್ ತಗೊಂಡಿದ್ದೀರಾ? ಈಗ ಸೈನ್ಸ್ ಈಗ ತಗೊಂಡಿದ್ರೆ ನೆಕ್ಸ್ಟ್ ಅವರು ಡಾಕ್ಟರ್ ಆಗ್ತಾರೆ ಅಂತ